ಪರಶುರಾಮ್ ಸಾವಿನ ಬಗ್ಗೆ FSL ವರದಿ ಬಂದಿದೆ. FSL ವರದಿಯಲ್ಲಿ ಹೃದಯಾಘಾತ ಅಂತ ಬಂದಿದೆ ಅಂತೇಳಿ ಹೇಳ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸಾವಿಗೆ ಕಾರಣ ಹೃದಯಾಘಾತ ಆಗಿರಬಹುದು, ಹೃದಯಾಘಾತಕ್ಕೆ ಕಾರಣ ಯಾವುದು? ಸುಪ್ರೀಂ ಕೋರ್ಟ್ನ ಬಹಳಷ್ಟು ಜಡ್ಜ್ಮೆಂಟ್ಸ್ಗಳು ಇದ್ದಾವೆ. ನೀವು ಬರೀ FSL ರಿಪೋರ್ಟ್ ಮೇಲೆ ತನಿಖೆ ಪೂರ್ಣ ಆಗಲ್ಲ, ತನಿಖಾಧಿಕಾರಿಗಳು ಅದನ್ನು ಗಮನಿಸಬೇಕು. ಪರಶುರಾಮನ ಹೃದಯಾಘಾತಕ್ಕೆ ಆತನ ಮೇಲೆ ಆರ್ಥಿಕ ಸಂಕಷ್ಟದ ಹೊರೆಯನ್ನು ಹಾಕಿದಂತಹ ಚೆನ್ನಾರೆಡ್ಡಿ MLA ಅವರ ಮಗ ಕಾರಣ. ಹಾಗಾಗಿ ಕಲ್ಪೇಬಲ್ ಹೋಮಿಸೈಡ್ನಲ್ಲಿ ದೇ ಆರ್ ಅಕ್ಯೂಸ್ಡ್. ಈಗ ಬಾವಿಗೆ ಹಾರ್ತಾನೆ ಒಬ್ಬ, ಭಯದಿಂದನೋ ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತನೋ ಬಾವಿಗೆ ಹಾರ್ತಾನೆ. ಬಾವಿಗೆ ಹಾರುವಾಗ ಅವನಲ್ಲಿ ಭಯ ಇತ್ತು, ಭಯದಿಂದ ಹಾರದ. ಆ ಬಾವಿ ಕಟ್ಟೆಯಿಂದ ನೀರನ್ನು ಸ್ಪರ್ಶ ಮಾಡೋದಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೀರು ಟಚ್ ಆದಾಗ ಅವನು ಶವವಾಗಿರ್ತಾನೆ. ಮೆಡಿಕಲ್ ರಿಪೋರ್ಟ್ ಏನು ಬರುತ್ತೆ? ಹಾರ್ಟ್ ಅಟ್ಯಾಕಿಂದ ಡೆತ್ ಅಂತ. ನೀರಿನಲ್ಲಿ ಮುಳುಗಿದ್ರಿಂದ ಡೆತ್ ಅಂತ ಬರಲ್ಲ. ಅರ್ಥ ಆಯಿತು? ಸೊ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಬಹಳಷ್ಟು ಕ್ಲಿಯರ್ ಆಗಿದೆ. ತನಿಖೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ. ಅವರ ಸಾವು ಹೃದಯಾಘಾತದಿಂದ ಆಗಿರ್ಬೋದು, ಆದರೆ ಹೃದಯಾಘಾತಕ್ಕೆ ದುಷ್ಪ್ರೇರಣೆ ಯಾರು? ಹೃದಯಾಘಾತ ಆಗುವಂತಹ ಒತ್ತಡವನ್ನು ಯಾರು ತಂದಿಟ್ಟಿದ್ರು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸಲ್ಲಿ ಬಹಳಷ್ಟು ಅಬ್ಸರ್ವೇಷನ್ಸ್ ಇದ್ದಾವೆ. ಒಬ್ಬ ಬ್ರಿಡ್ಜ್ ಮೇಲೆ ಮೋಟರ್ ಸೈಕಲಲ್ಲಿ ಬರ್ತಿರ್ತಾನೆ, ಮುಂದ್ಗಡೆ ಪೊಲೀಸ್ ಒಬ್ಬ ಫೈನ್ ಹಾಕ್ಕೊಂಡು ನಿಂತಿರ್ತಾನೆ. ನಾನು ಹೋದರೆ ನನ್ನನ್ನು ಹಿಡಿದು ಬಿಡ್ತಾರೆ ಅಂತ ಭಯದಿಂದ ಬ್ರಿಡ್ಜಿಂದ ಕೆಳಗೆ ಹಾರಿಬಿಡ್ತಾನೆ. ಇಟ್ ಕಮ್ಸ್ ಅಂಡರ್ ಕಸ್ಟೋಡಿಯಲ್ ಡೆತ್. ಏ, ಅವನೇ ಹಾರಿಸತ್ತ ಅಂತ ಹೇಳೋದಕ್ಕಾಗಲ್ಲ. ಸೊ ನ್ಯಾಯಾಲಯದಲ್ಲಿ ಬಹಳಷ್ಟು ಇಂತಹ ಪ್ರಕರಣಗಳು, ವಿವರಣೆಗಳು ವಿಚಾರಣೆ ಆಗಿ ಜಡ್ಜ್ಮೆಂಟ್ಸ್ ಬಂದಿದ್ದಾವೆ. ಸೊ ಈ ಸರ್ಕಾರ ಹೃದಯಾಘಾತದ ಸಾವು ಅಂತ ಹೇಳಿ ಪರಶುರಾಮ ಅವರ ಸಾವಿಗೆ 174 ಡಿಸ್ಪೋಸಲ್ ಮಾಡೋದಕ್ಕೆ ಆಗೋದಿಲ್ಲ, ಅಸಹಜ ಸಾವು ಅಂತ ಹೇಳಿ ಡಿಸ್ಪೋಸಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಹೆಂಡತಿಯ ಮರುಹೇಳಿಕೆಯನ್ನು ಇವರು ಪಡೆದಿದ್ದಾರೆ ಇಲ್ಲಿವರೆಗೆ. ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ನಡೆದರೆ ಇವರು ಹಣಕ್ಕಾಗಿ ಎಷ್ಟು ಒತ್ತಡವನ್ನು ಹೇರಿದ್ರು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಪರಶುರಾಮ ಅವರ ಪತ್ನಿಗೆ ನಾನು ವಿನಂತಿಯನ್ನು ಮಾಡ್ತಾನೆ, ನ್ಯಾಯಾಲಯದ ಮೊರೆಯನ್ನು ಹೋಗಿ. ನೀವು ಜುಡಿಷಿಯಲ್ ಎನ್ಕ್ವೈರಿಯನ್ನು ಕೇಳಿ ಅಥವಾ CBI ಎನ್ಕ್ವೈರಿಯನ್ನು ಕೇಳಿ. ಈ ಪೊಲೀಸರು ಯಾರನ್ನೋ ಓಲೈಸೋದಕ್ಕೆ, ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಕೈಗೊಂಬೆಗಳಾಗಿ ಈಗ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಶುರಾಮ್ FSL ವರದಿ ಬಂದಿರಬಹುದು, ಮೆಡಿಕಲ್ ರಿಪೋರ್ಟ್ ಬಂದಿರಬಹುದು ಹೃದಯಾಘಾತ ಅಂತ, ಅದರ ಹಿಂದೆ ಸಾವಿನ ದುಷ್ಪ್ರೇರಣೆಯ ಬಹಳಷ್ಟು ಕೃತ್ಯಗಳು ಈ ಆರೋಪಿಗಳಿಂದ ನಡೆದಿದ್ದಾವೆ, ಅದನ್ನು ತನಿಖೆಯಲ್ಲಿ ತರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿ ಅವತ್ತು FIR ಆರೋಪಿ ಸ್ಥಾನದಲ್ಲಿ ನಿಂತಹ ಚೆನ್ನಾರೆಡ್ಡಿಯನ್ನು ಅರೆಸ್ಟ್ ಮಾಡಲಿಲ್ಲ. ಇವರು ನೇರವಾಗಿ ಪರಶುರಾಮ್ ಅವರ ಹೆಂಡತಿ 7 ಗಂಟೆಯವರೆಗೆ ತುಂಬು ಗರ್ಭಿಣಿ ಪೊಲೀಸ್ ಸ್ಟೇಷನ್ನ ಮುಂದೆ ಧರಣಿಯನ್ನು ಮಾಡಿದ್ಲು. ಅದು ಮೇಲ್ನೋಟಕ್ಕೆ ಸಾಬೀತಿತ್ತು. ಐ ವಿಟ್ನೆಸ್, ಪರಶುರಾಮರ ಹೆಂಡತಿ ಐ ವಿಟ್ನೆಸ್ ಹೇಳಿದರು. ಮುನಿರತ್ನ ಅವರ ಪ್ರಕರಣದಲ್ಲಿ ಐ ವಿಟ್ನೆಸ್ ಯಾರು? ಎರಡನೇದು ಧ್ವನಿ ಸ್ವರಡಿ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ ಆಡಿಯೋ ಈಸ್ ನಾಟ್ ಅಡ್ಮಿಸಿಬಲ್ ಇನ್ ದ ಕೋರ್ಟ್ ಆಫ್ ಲಾ ಅಂತ. ಸೊ FSL ವರದಿಯನ್ನು ತರಿಸ್ಕೊಂಡ ಮೇಲೆ ಕ್ರಮ ಜರುಗಿಸಬಹುದಾಗಿತ್ತು. ಸೊ ನಾಳೆ FSL ವರದಿಯಲ್ಲಿ ಇದು ಅವ್ರ ಧ್ವನಿ ಅಲ್ಲ ಅಂತ ಹೇಳಿ ಬಂದುಬಿಟ್ರೆ, ಈಗ ಅರೆಸ್ಟ್ ಮಾಡಿದ್ದೀರಲ್ಲ, ಇದನ್ನು ಯಾರು, ಇದಕ್ಕೆ ಸಮಾನವಾದ ನ್ಯಾಯವನ್ನು ಕೊಡೋರು ಯಾರು?
ಹಾಗಾಗಿ ಭಾರತೀಯ ಜನತಾ ಪಕ್ಷ ತಪ್ಪು ಮಾಡಿದ್ದರೆ ನಾವು ಯಾರ ಪರವಾಗಿ ನಿಲ್ಲೋದಿಲ್ಲ. ಆದರೆ ನೀವು ಪರಶುರಾಮನ ಕೇಸ್ನಲ್ಲಿ ಆ ರೀತಿ ವರ್ತನೆಯನ್ನು ಮಾಡ್ತೀರಿ, ಪಾಂಡವಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಾಲಯದಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆ ಅತಿಕ್ರಮವಾಗಿ ನುಗ್ಗುತ್ತೀರಿ, ಇಲ್ಲಿ ನೀವು ತನಿಖೆ ಮಾಡಲಾರದೆ ಅವರನ್ನು ಅರೆಸ್ಟ್ ಮಾಡ್ತೀರಿ, ಅಂದರೆ ರಾಜಕೀಯ ದ್ವೇಷಪೂರಿತವಾದಂತಹ ಕೃತ್ಯ ಕೆಲಸಗಳು ಪೊಲೀಸ್ ಇಲಾಖೆಯಿಂದ ನಡೀತಾ ಇದ್ದಾವೆ. ಸ್ಪಷ್ಟ ಇಷ್ಟೇ, ಎಲ್ಲ ಜನಪ್ರತಿನಿಧಿಗಳಿಗೆ ಸ್ವತಂತ್ರವಾಗಿ ಅವರವರ ಕೆಲಸವನ್ನು ಅವರು ಮಾಡಿಕೊಳ್ಳಿಕ್ಕೆ, ಹೋರಾಟ ಆ ಕ್ಷೇತ್ರದಲ್ಲಿ ಮಾಡಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇದ್ದೇ ಇದೆ. ಸೊ ಹಾಗಾಗಿ ಅವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಈ ಹಿಂದೆನೇ ಅಪಾಯಿಂಟ್ಮೆಂಟನ್ನು ತಗೊಂಡಿದ್ದರು. ಸೊ ಹಾಗಾಗಿ ಪಕ್ಷದಿಂದ ತೆಗೆದುಕೊಂಡಂತಹ ತೀರ್ಮಾನ ಏನಲ್ಲ, ಅವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಹೋಗಿ ಇದನ್ನು ಕೊಟ್ಟಿದ್ದಾರೆ, ಅದಕ್ಕೆ ಮೊದಲೇ ಅಪಾಯಿಂಟ್ಮೆಂಟನ್ನು ತಗೊಂಡಿದ್ದರು. ಹಾಗಾಗಿ ಅವರ ವೈಯಕ್ತಿಕ ತೀರ್ಮಾನ ಅದು ಅಲ್ಲ, ಅದು ವಿಷಯದ ಮೇಲೆ ಸಂಬಂಧಪಟ್ಟಿರುತ್ತೆ. ಪಕ್ಷದ್ದು ಪಕ್ಷವಾಗಿಯೇ ತಗೊಳ್ಬೇಕಾಗತ್ತೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳು ಏನಾರು ಇದ್ದರೆ ಅದು ಪಕ್ಷದ ಗಮನಕ್ಕೆ ತಂದು ವೈಯಕ್ತಿಕವಾಗಿ ಹೋರಾಟ ಮಾಡ್ತಾರೆ. ಸೊ ಅವರು ಯಾವ ವಿಷಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲ, ಅವರ ವೈಯಕ್ತಿಕವನ್ನು ಎಲ್ಲ ಶಾಸಕರಿಗೂ ಕೂಡ ವೈಯಕ್ತಿಕ ಚಟುವಟಿಕೆಗಳನ್ನು ಅಲ್ಲಿ ಬೇಕಾದಂತೆ ತೀರ್ಮಾನ ಅವರೇ ತಗೊಳ್ತಾರೆ. ಅಲ್ಲ, ಈಗಲೂ ಯತ್ನಾಳ್ ಅವರು ಒಪ್ಕೊಂಡಿದ್ದಾರೆ ಒಟ್ಟಾಗಿ ಪಕ್ಷವನ್ನು ಮುನ್ನಡೆಸ್ತೇವೆ ಅಂತ ಹೇಳಿ ಹಿರಿಯರ ಸಮ್ಮುಖದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಪಕ್ಷಕ್ಕೆ ಧಕ್ಕೆಯಾಗುವಂತಹ ಯಾವುದೇ ಚಟುವಟಿಕೆಗಳನ್ನು ಅವರು ಮಾಡಲ್ಲ ಅನ್ನುವಂತಹ ಅಚಲವಾದಂತಹ ವಿಶ್ವಾಸ ನಮಗೆ ಇದೆ. ಅವರು ಬಹಳ ದೊಡ್ಡ ನಾಯಕರು ಪಕ್ಷದಲ್ಲಿ. ಹಾಗಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಇದಕ್ಕೆ ಅಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೇ ಹೋರಾಟ ಅಥವಾ ಚಳವಳಿ ಮಾಡಲಿಕ್ಕೆ ಎಲ್ಲ ಶಾಸಕರು ಕೂಡ ಸ್ವತಂತ್ರರು, ಅವ್ರ ಜೊತೆಗೆ ಪಕ್ಷ ನಿಲ್ಲತ್ತೆ. ಇಲ್ಲ ಪಾಪ, ಹಕ್ಕಿ ಕೂರೋದಕ್ಕೆ ಕೊಂಬೆ ಮುರಿಯೋದಕ್ಕೆ ಒಂದಾಗಿದೆ ಅಷ್ಟೇ. ಅವರು ಬಹಳಷ್ಟು ದಿನದ ಹಿಂದೆನೆ ಡೇಟ್ ತಗೊಂಡಿದ್ರು, ಅವತ್ತು ಡೇಟ್ ಕೊಟ್ಟಿದ್ದಾರೆ ಅಷ್ಟೇ, ಏನು ಸಮಸ್ಯೆ ಏನಿಲ್ಲ, ಅದರಲ್ಲಿ ಏನೂ ಗೊಂದಲ ಇಲ್ಲ. ನೋಡಿ, ಭಾರತೀಯ ಜನತಾ ಪಕ್ಷ ಅತ್ಯಂತ ಶಿಸ್ತಿನ ಪಕ್ಷ. ನಿರ್ಣಯ ಪ್ರಕ್ರಿಯೆಗಳು ಅಂತ ಹೇಳಿ ಬಂದಿರುತ್ತೆ, ಯಾವುದನ್ನು ಯಾರು ನಿರ್ಣಯ ಮಾಡಬೇಕು ಅವರೇ ನಿರ್ಣಯ ಮಾಡ್ತಾರೆ. ಅಂತಹ ಯಾವುದೇ ಚರ್ಚೆಗಳು ಅಲ್ಲಿ ನಡೆದಿಲ್ಲ. ಧನ್ಯವಾದ.